ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಾವು ಒಟ್ಟಿಗೆ ಹೋರಾಡಬೇಕು ಅಂತ ನಿರ್ಧಾರ ಮಾಡಿದೀವಿ ತಾನೆ, ನಾವು ಒಟ್ಟಿಗೆ ಹೋರಾಡೋಣ. ಯಾರ್ ಎಷ್ಟೇ ತೊಂದರೆ ಕೊಟ್ರು ಸರಿ, ನಾವು ಹೋರಾಡೋಣ. ನನಗೆ ಹೋರಾಟ ಬೇಕಿಲ್ಲ ಅಕ್ಕ. ಬೇರೆಯವರು ಅವ್ರ ಮಕ್ಕಳನ್ನ ಯಾವ ತರ ಬೆಳೆಸ್ತಾರೋ ಅದೇ ತರ ನಾನು ನನ್ನ ಮಗನ್ ಬೆಳೆಸೋಕ್ ಆಸೆ ಪಟ್ಟೆ. ಆದ್ರೆ ನಾನು ಆಸೆ ಪಟ್ಟಿದ್ದೆ ತಪ್ಪು. ಇದನ್ನ ಸರಿ ಮಾಡ್ಲೇಬೇಕು. ನಾನು ನಿಮ್ಗೆ ಯಾವತ್ತನ್ಸುತ್ತೋ ಜೀವನ ಕಷ್ಟ ಆಗ್ತಿದೆ ಅಂತ, ಆಗ ನೀವು ಈ ಕಂಬಳಿ ತಗೊಂಡ್ ಬನ್ನಿ, ಅವಾಗ ನಾವು ಸಿಗೋಣ. ನಮ್ ಕೇರಿಲಿ ಈ ವಟ್ಟಾರದಲ್ಲಿ ಪ್ರತಿದಿನ ಒಬ್ಬರೊಬ್ಬರದೇ ಹೆಣ ಹೊತ್ಕೊಂಡ್ ಬರೋದಕ್ಕೆ ಬೇಕಿರೋ ಧೈರ್ಯ ಸ್ಥೈರ್ಯ ಯಾರಿಗೂ ಇಲ್ಲ. ಯಾರೊಬ್ಬರ ಕೈಲೂ ಇದನ್ನು ಎದುರಿಸೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನನಗೆ ಹೋಗೋದಕ್ಕೆ ಬಿಡಿ. ಆರ್ತಿಯವರೇ, ಆರ್ತಿಯವರೇ, ದಯವಿಟ್ಟು ಹೋಗ್ಬೇಡಿ. ಭೀಮರಾವ್, ರಮಾಬಾಯಿ, ಅಕ್ಕ ಎಲ್ಲರೂ ಕೇಳಿಸ್ಕೊಳ್ಳಿ. ನಾವೆಲ್ಲ ಈ ಹೋರಾಟದಲ್ಲಿ ಸೋತಿಲ್ಲ, ಆದ್ರೆ ಸಂಪೂರ್ಣವಾಗಿ ಗೆಲ್ಲಿಲ್ಲ ಅಷ್ಟೆ. ನೀವಿಲ್ದೇ ಇದ್ದಿದ್ರೆ ಬಹುಶಃ ನನ್ನ ಮಗು ಹೊಟ್ಟೆಯಲ್ಲೇ ಸತ್ತೋಗ್ತಿತ್ತು. ಆದ್ರೆ ಈಗ ನನ್ನ ಮಗು ಈ ಜಗತ್ತನ್ನ ನೋಡುತ್ತೆ. ಇದೇ ನಮ್ ನಿಜವಾದ ಗೆಲುವು. ಈ ಹೋರಾಟಕ್ಕೆ ಜೊತೆಯಾದ ಎಲ್ರಿಗೂ ಧನ್ಯವಾದ. ನನ್ನ ಮಗು ಈ ಜಗತ್ತಿಗೆ ಬಂದ್ಮೇಲೆ ನಾನು ನನ್ನ ಮಗುಗೆ ನಿಮ್ ಕತೆ ಹೇಳ್ತೀನಿ. ಏನಂದ್ರೆ ಭೀಮರಾವ್ ಅಂತ ಒಬ್ಬ ಇದ್ದಾನೆ, ಅವನು ಕೀಳು ಜಾತಿ ಅನ್ನೋ ಕೊಳಚಿನಲ್ಲಿ ಕಷ್ಟಪಟ್ಟು ಓದಿ ತಮ್ಮೋರ್ಗೋಸ್ಕರ ಹೋರಾಟ ಮಾಡ್ತಾನೆ. ಮತ್ತೆ ಜೊತೆಗೆ ರಮಾಬಾಯಿ, ಭೀಮನ್ ಹೆಂಡತಿ, ಸದಾ ನೆರಳಿನ ಹಾಗೆ ಗಂಡನ್ ಜೊತೆ ಇರ್ತಾಳೆ ಅಂತ. ಭೀಮ, ನನ್ ಮಗು ನಿನ್ನ ಮಾವ ಅನ್ನತ್ತೆ, ರಮಾ ನಿನ್ನ ಅತ್ತೆ ಅನ್ನತ್ತೆ, ಅಕ್ಕ ನೀವು ದೊಡ್ಡಮ್ಮ ಆಗ್ತೀರ. ಮತ್ತಿ ವಟಾರ ನನ್ ತವರೂರಾಗತ್ತೆ. ಆ
ಆಯ್ತು, ನಾನೀಗ ನಾನೀಗ ಹೊರಡ್ತೀನಿ, ಮತ್ತೆ ಬರ್ತೀನಿ. ನಾನಿನ್ನಿಲ್ಲಿರಕ್ಕೆ ಇಷ್ಟಪಡಲ್ಲ. ಆರ್ತಿ, ಆರ್ತಿ ನಿಂತ್ಕೋ, ಆರ್ತಿ. ನಿಮ್ಮೆಲ್ಲರ ಈ ಸೋತಿರೋ ಮುಖನ ನೋಡೋಕೆ ಖುಷಿ ಆಗ್ತಾ ಇದೆ. ಅಷ್ಟೆಲ್ಲ ನಾಟಕ ಆಡಿ ಏನ್ ಪ್ರಯೋಜನ ಆಯ್ತು ನಿಮ್ಗೆ? ಸೋಲ್ಲೇಬೇಕಾಯ್ತಲ್ಲ. ನಾನ್ ನಿಮ್ಗೆ ಒಂದ್ ಸ್ಟೋರಿ ಹೇಳ್ತೀನಿ. ಲಂಡನ್ ಅಲ್ಲಿ ನನ್ನ ಮನೆ ಇದೆಯಲ್ಲ, ಅಲ್ಲಿ ಹತ್ರದಲ್ಲಿ ಕಾಡಿನ ಪಕ್ಕ ಒಂದು ಕಾಲೋನಿ ಇದೆ. ಅಲ್ಲಿ ಆಗಾಗ ಬಿರುಗಾಳಿ ಏಳ್ತಾನೆ ಇರುತ್ತೆ, ಯುನೋ ಸ್ಟಾಮ್. ಅಷ್ಟು ದೊಡ್ಡ ಬಿರುಗಾಳಿಯಿಂದ ಹೇಗ್ ಕಾಪಾಡ್ಕೋಬೇಕು ಅಂತ ನಮಗೆ ಹೇಳ್ಕೊಡ್ತಾ ಇದ್ರು. ಲಂಡನ್ನಲ್ಲಿರೋ ನಮ್ಮ ಜನ ಅವರ ಮನೆ ಮಹಡಿ ಮೇಲೆ ಹೋಗಿ ಬಿರುಗಾಳಿಗೆ ಎದುರು ನಿಲ್ತಾ ಇರಲಿಲ್ಲ, ಯಾಕಂದ್ರೆ ಅವರು ಬುದ್ಧಿವಂತರು, ನಿಮ್ಮ ಎಲ್ಲರ ಥರ ಅವರು ಮೂರ್ಖರಾಗಿರಲಿಲ್ಲ. ನಿಮಗೆ ಯಾರು ಬುದ್ಧಿ ಹೇಳ್ತಾರೆ? ನೀವು ಇಷ್ಟೆಲ್ಲ ರಾದ್ ಅಂತ ಮಾಡದೇ ಇದ್ದಿದ್ರೆ ಇವತ್ತು ಆರ್ತಿ ನಿಮ್ಮೆಲ್ಲರ ಜೊತೆ ಇರ್ತಿದ್ಲು, ಇಲ್ಲಿ ಎಲ್ಲ ಸರಿಯಾಗಿ ಇರ್ತಿತ್ತು. ಆದರೆ ನಿಮಗೆ ಹೋರಾಡಬೇಕಿತ್ತು ಮತ್ತೆ ಸೋಲ್ಬೇಕಿತ್ತು. ಹೋರಾಡಿಲ್ಲ ಅಂದ್ರೆ ಸೋಲ್ಬೇಕಾಗಿ ಇರಲಿಲ್ಲ. ಈ ಸಲ ತರಾನೆ ಮುಂದಿನ ಸಲ ಬಿರುಗಾಳಿ ಬಂದ್ರೆ ಅದನ್ನ ಎದುರಿಸುವಂತ ಧೈರ್ಯ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ನನ್ನ ಮಾತು ಕೇಳಿ ನಿಮಗೆ ಚಪ್ಪಾಳೆ ಹೊಡಿಬೇಕು ಅಂತ ಅನಿಸ್ತಾ ಇದ್ರೆ ಸೊ ಪ್ಲೀಸ್ ಚಪ್ಪಾಳೆ ಹೊಡಿಬೋದು. ಎಂಜಾಯ್, ಎಂಜಾಯ್ ಮಾಡಿ. ಡೇವಿಡ್ ಸರ್, ಕಾಲ ಬರುತ್ತೆ, ಕಾಲ ಬಂದೇ ಬರುತ್ತೆ ನಿಮ್ಮಂಥವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಅಂತಾನೆ. ಬೇರೆ ದೇಶಗಳ ಮೇಲೆ ದಂಡೆತ್ತಿ ಅಧಿಕಾರ ನಡೆಸೋದಕ್ಕೆ ಸಂತೋಷ ಪಡೋದಕ್ಕಿಂತ ದುಃಖ ಪಟ್ಟು ಅವ್ರ ಮುಂದೆ ತಲೆ ತಗ್ಗಿಸ್ತೀರ. ಭೀಮಾ ಅಲ್ಲ, ಆರ್ತಿ.
ಆರತಿ ಅವ್ರ ಹೆಸರು ತಗೊಳ್ಳಿ. ಯಾಕಂದ್ರೆ ಅವರೇ ನಿಮ್ಮನ್ನ ಮನಸಾರೆ ಪ್ರೀತಿಸ್ತಿದ್ದು, ನಿಮಗ್ ಗೌರವ ಕೊಡ್ತಿದ್ದು. ಆದ್ರೆ ಈಗ ನಿಮ್ಮ ಕಣ್ಣು ಮುಂದೆನೆ ಹೊರಟು ಹೋದ್ರು. ಡೇವಿಡ್ ಅವರೇ ಈಗೇನೇ ಆಗಿರಬಹುದು, ಅದರಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಲೆಕ್ಕ ಅನ್ನೋದಿರುತ್ತೆ. ಈಗೇನೋ ನೀವು ನಮ್ಮ ಮುಂದೆ ಗೆದ್ದಿರಬಹುದು, ನಾವು ಕೂಡ ನಿಮ್ಮ ಮುಂದೆ ಸೋತಿರಬಹುದು, ಆದರೆ ಆರತಿಯವ್ರು ನಿಮ್ಮ ಮುಂದೆ ಸೋತಿಲ್ಲ. ಹೋರಾಡಿದ್ರು, ತನ್ನ ಮಗುಗೋಸ್ಕರ ಹೋರಾಡಿದ್ರು, ನಮ್ಮ ಜಾತಿಗೋಸ್ಕರ ಹೋರಾಡಿದ್ರು, ಕೊನೆವರೆಗೂ ಹೋರಾಡಿದ್ರು. ಹೋಗ್ತಾ ಹೋಗ್ತಾ ನಿಮ್ಗೊಂದು ಮಾತು ಹೇಳ್ಕೊಂಡು ಹೋದ್ರಲ್ಲ, ನೀವಿದ್ರು ಇಲ್ದೇ ಇದ್ರು ಅವರು ಬದುಕ್ತಾರೆ ಅಂತ. ಸ್ವಲ್ಪ ಯೋಚನೆ ಮಾಡಿ ಡೇವಿಡ್ ಸರ್, ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಹೆಚ್ಚು ಅವಮಾನ ಬೇಕಾ? ತನ್ನೆಲ್ಲ ಅಧಿಕಾರನ ಬಳಸಿದ್ರು, ಮುಂದೆ ಇರೋಳು ನೀನಿದ್ರು ಇಲ್ದೇ ಇದ್ರು ಒಂದೇ ಅಂತ ಹೇಳಿ ಹೋಗೋದಕ್ಕಿಂತ ಹೆಚ್ಚಿನ ಅವಮಾನ ಏನಿದೆ ಸರ್? ಮತ್ತೆ ನಿಮ್ಮ ಲಂಡನ್ ಸ್ಟೋರಿ ಬಗ್ಗೆ ಹೇಳಬೇಕು ಅಂದ್ರೆ, ಬಿರುಗಾಳಿ ವಿರುದ್ಧ ಹೋರಾಡಬೇಕಾ ಮೂಲೆ ಸೇರ್ಬೇಕಾ ಅನ್ನೋದನ್ನ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ. ಯಾವ ದಿನ ಈ ದೇಶದ ಹಿಡಿಯಷ್ಟು ಜನ ಬಿರುಗಾಳಿ ವಿರುದ್ಧ ಹೋರಾಡಿ ನಿಲ್ಲೋದಕ್ಕೆ ಧೈರ್ಯ ಮಾಡ್ತಾರಲ್ಲ, ಅದೇ ದಿನ ತಮ್ಮನ್ನ ತಾವೇ ಬಿರುಗಾಳಿ ಅಂತ ತಿಳ್ಕೊಂಡಿರೋ ನಿಮ್ಮಂತ ವಸಾಹತು ಶಾಹಿಗಳು ರಾತ್ರೋ ಇಷ್ಟು ವರ್ಷ ನಿಮ್ ಜೊತೆ ಇದ್ದು ಇದ್ದು ಇಷ್ಟಂತೂ ಅರ್ಥ ಮಾಡ್ಕೊಂಡಿದ್ದೀನಿ ನೀವೇನ್ ಯೋಚಿಸ್ತಿದ್ದೀರಾ ಅಂತ. ಆದ್ರೆ ಈ ಸಲ ನಾನು ಕೇಳಲ್ಲ, ಯೋಚನೆ ಮಾಡಿ ಏನ್ ಪ್ರಯೋಜನ ಅಂತ. ಯಾಕಂದ್ರೆ ನಾನು ಕಲ್ತಿದ್ದೀನಿ, ಯೋಚನೆ ಮಾಡೋದ್ರಿಂದ ನಡೆದಿರೋ ಘಟನೆಗಳು ಮನ್ಸಲ್ಲಿ ಅಚ್ಚಾಗುಳಿಯುತ್ತೆ. ಎಲ್ಲ ನೆನಪಾಗಿ ಪರಿವರ್ತನೆ ಆಗುತ್ತೆ. ಈ ನೆನಪುಗಳಿಂದ ಭವಿಷ್ಯದಲ್ಲಿ ನಿರ್ಧಾರ ತಗೊಳ್ಳೋಕೆ ಸಹಾಯ ಆಗುತ್ತೆ. ಬೇರೆ ಎಲ್ಲ ಪರವಾಗಿಲ್ಲ, ಆದ್ರೆ ನಿಮ್ಮ ಹೆಂಡತಿಯಾಗಿ 4 ಗಂಟೆಯಿಂದ ಹೀಗ್ ಕೂತಿರೋದನ್ನ ನನ್ನ ಕೈಲಿ ನೋಡಕ್ಕೆ ಆಗ್ತಾ ಇಲ್ಲ. ಒಳಗ್ ಬನ್ನಿ. ಆರತಿಯವರು ನಮ್ ಕಣ್ಣು ಮುಂದೆನೆ ಹೊರಟ್ಬಿಟ್ರು. ಮತ್ ನಾವು ಸುಮ್ನೆ ನೋಡ್ತಾ ನಿಂತ್ಬಿಟ್ವಲ್ಲ ರಾಮ. ನಾವು ಪ್ರಯತ್ನ ಪಟ್ಟಿದ್ವಲ್ಲ, ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ? ಈಗ ನೀವೇ ಹೇಳಿ,
ನಾವು ಎಲ್ಲ ಹೋರಾಟನೂ ಹೇಗೆ ಗೆಲ್ಲೋಕ್ಕಾಗುತ್ತೆ? ಇವತ್ ನೀವು ಸೋತ್ ಹೋದ್ರಿ ಅಂತ ಅನ್ಕೊಂಬಿಡಿ. ಬನ್ನಿ, ಇಷ್ಟಕ್ಕೂ ಯಾವಾಗ್ಲೂ ನೀವು ಸೋತಾಗ ಮನೆಗೆ ಬರೋದೇ ಇಲ್ವಾ? ನಡೀರಿ. ನಾವು ನಾವಾಗಾಗ ಆರ್ತಿಯವ್ರನ್ನ ವಿಚಾರಿಸ್ಕೊಂಡು ಬರೋಣ ಅಲ್ವಾ? ಹಾಗೆ ಅವ್ರು ಹೇಗಿದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರು ಆರೋಗ್ಯವಾಗಿದ್ದಾರ ಅಂತ ನೋಡ್ತಾ ಇರೋಣ. ಸಾಧ್ಯ ಆದ್ರೆ ಈ ಹೋರಾಟಕ್ಕೆ ಕೈ ಜೋಡಿಸೋಣ. ಹೋರಾಟ ಈ ಸಮಾಜನ ಬದಲಾಯಿಸೋದಕ್ಕೆ, ಭವಿಷ್ಯದಲ್ಲಿ ಈ ಸಮಾಜದ ರೀತಿಗಳಿಂದ ಆರ್ತಿ ಅಂತವ್ರು ಯಾರು ಅವ್ರ ಜಾಗದಿಂದ ದೂರ ಹೋಗ್ತಿರೋ ತರ ಮಾಡಬೇಕು. ನಾನು ನಿಮ್ ಜೊತೆ ಇರ್ತೀನಿ, ನಾನು ನಿಮ್ ಪ್ರತಿ ಹೋರಾಟದಲ್ಲೂ ಇರ್ತೀನಿ. ಬನ್ನಿ. ಕಾಲ ಬಂದೇ ಬರುತ್ತೆ ನಿಮ್ಮಂಥವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಅಂತಾನೆ. ಬೇರೆ ದೇಶಗಳ ಮೇಲೆ ದಂಡೆತ್ತಿ ಅಧಿಕಾರ ನಡೆಸೋದಕ್ಕೆ ಸಂತೋಷ ಪಡೋದಕ್ಕಿಂತ ದುಃಖ ಪಟ್ಟು ಅವ್ರ ಮುಂದೆ ತಲೆ ತಗ್ಗಿಸ್ತೀರ. ಭೀಮ ಅಲ್ಲ, ಆರ್ತಿ. ಆರ್ತಿಯವ್ರ ಹೆಸರು ತಗೊಳ್ಳಿ, ಯಾಕಂದ್ರೆ ಅವರೇ ನಿಮ್ಮನ್ನ ಮನಸಾರೆ ಪ್ರೀತಿಸ್ತಿದ್ದು. ಆದರೆ ಈಗ ನಿಮ್ಮ ಕಣ್ಣು ಮುಂದೆನೆ ಹೊರಟು ಹೋದ್ರು. ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಹೆಚ್ಚು ಅವಮಾನ ಬೇಕಾ? ತನ್ನೆಲ್ಲ ಅಧಿಕಾರನ ಬಳಸಿದ್ರು ಮುಂದೆ ಇರೋಳು, ನೀನಿದ್ರು ಇಲ್ಲದೆ ಇದ್ರು ಒಂದೇ ಅಂತ ಹೇಳಿ ಹೋಗೋದಕ್ಕಿಂತ ಹೆಚ್ಚಿನ ಅವಮಾನ ಏನಿದೆ ಸರ್? ಮತ್ತೆ ನಿಮ್ಮ ಲಂಡನ್ ಸ್ಟೋರಿ ಬಗ್ಗೆ ಹೇಳಬೇಕು ಅಂದ್ರೆ ಬಿರುಗಾಳಿ ವಿರುದ್ಧ ಹೋರಾಡಬೇಕಾ ಮೂಲೆ ಸೇರ್ಬೇಕಾ ಅನ್ನೋದನ್ನ ಯಾವ ದಿನ ತಮ್ಮನ್ನ ತಾವೇ ಬಿರುಗಾಳಿ ಅಂತ ತಿಳ್ಕೊಂಡಿರೋ ನಿಮ್ಮಂತ ವಸಾಹತು ಶಾಹಿಗಳು ರಾತ್ರೋ ರಾತ್ರಿ ನೆಲನ ಬಿಟ್ಟು ಹೋಗ್ಬೇಕಾಗತ್ತೆ? ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ನೀವ ಹೊರಟೋಗಿ, ಎಲ್ರು ಹೊರಟೋಗಿ. ಲೀವ್ ಮೀ ಅಲೋನ್ ಸಾಹೇಬ್ರೆ. ನನ್ನ ಆರೋಗ್ಯ ಸರಿ ಇರಲಿಲ್ಲ, ಸರಿ ಹೋದ ಕೂಡಲೇ ನಿಮ್ ಮುಂದೆ ನಿಂತಿದ್ದೀನಿ. ಕಾರಣ ಇಲ್ಲದೆ ಬರೋನಲ್ಲ ನಾನು. ನಮ್ಮ ಅನುಭವದಿಂದ ನಾನ್ ಕಲ್ತಿರೋದು, ಆ ಭೀಮರಾವ್ ಸೋತು ಸೋತು ಗೆಲ್ಲೋ ಆಸಾಮಿ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಈ ನರೋತ್ತಮ ಇವನ್ ದಂಗಿನ್ ಕಳ್ಕೊಂಡ ಆ ಭೀಮರಾವ್ನಿಂದ. ನಿರ್ಮಲ ನನ್ ತಂಗಿ ಸರ್. ಆ ಭೀಮರಾವ್ ನನ್ನ ತಂಗಿ ತಲೆ ಕೆಡಿಸಿ ಅವನಿಂದ ಆಕೆನ ನಾವು ಶಾಶ್ವತವಾಗಿ ಕಳ್ಕೊಂಡ್ಬಿಟ್ವಿ ಸರ್. ಅಷ್ಟೇ ಅಲ್ಲ ಸರ್, ಪ್ರಚಂಡ ಮೂರ್ತಿಗಳು ಇವರಿಗೂ ಒಬ್ಬ ತಮ್ಮ ಇದ್ದ, ಅವನನ್ನ ತನ್ನ ಮಗ ಅಂತಾನೆ ಸಾಕಿದ್ರು. ಈ ಭೀಮರಾವನ್ ದೆಸೆಯಿಂದ ಸ್ವಂತ ತಮ್ಮನ್ನೇ ಕಳ್ಕೊಂಡಿದ್ದಾರೆ.
ಭೀಮನಿಂದ ನಾವು ಸಾಕಷ್ಟು ಕಳ್ಕೊಂಡಿದ್ದೀವಿ ಸರ್. ನಾನು ಕಳ್ಕೊಂಡಿದ್ದೇನೆ ಈ ಭೀಮರಾವ್ನಿಂದ. ಬ್ರಿಟಿಷ್ ಅಧಿಕಾರಿ ಆಗಿದ್ರು ಸಹ ಚಾಣೆಲೆ ರಾತ್ರಿ ಇಡೀ ಕಾಲ ಕಳೆದಿದ್ದೀನಿ. ಇಷ್ಟೇ ಅಲ್ಲ, ನನ್ನ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ತಾವನೆ. ನನ್ನ ಕೈಲಿ ಏನು ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ. ಮೋರೋವರ್ ನನ್ನ ಪ್ರಮೋಷನ್ ಕೂಡ ಕ್ಯಾನ್ಸಲ್ ಆಗಿದೆ. ಹಾ,